वेलकम बैक टू माय चैनल। इवत्तिन रेसिपी बेंडेकाय चटनी, बन्नी नोडोण हेगे माडोदु अंत। मोदलिगे ओंदु 15 बेंडेकायन तोळेदु ड्राई माडि इट्कोंडिदीनि। काटन बट्टेयल्लि ओरेसिकोळ्ळबेकु, नीटागि ई तर जोडिस्कोंडु इट्कोळ्ळबेकु। इदन्न ओंदोंदे बेंडेकायन कट माडि इट्कोळ्ळबेकु। नोडि, ओंदोंदु इंच आगोष्टु कट माडि इट्कोळ्ता इदीनि। ನೋಡ್ಕೊಂಡು ಕಟ್ ಮಾಡಿ ಇಟ್ಕೊಳ್ಬೇಕು, ಹುಳ ಇರುತ್ತೆ ಇದರಲ್ಲಿ, ಅದಕ್ಕೋಸ್ಕರ ನೀಟಾಗಿ ನೋಡಿ ಕಟ್ ಮಾಡಿ ಇಟ್ಕೊಂಡಿರಬೇಕು। ಯಾರಿಗೆಲ್ಲ ನಮ್ಮ ರೆಸಿಪಿ ಇಷ್ಟ ಆಗ್ತಿದೆ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ನೋಡಿ, ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ। ಈಗ ಇದನ್ನು ಹಂಚಲ್ಲಿ ಹುರ್ಕೊಳ್ಳೋಣ, ಒಂದು 3-4 ನಿಮಿಷದವರೆಗೂ ಹಂಚು ಕಾಯಕ್ಕಿಟ್ಟಿದ್ದೀನಿ। ನೋಡಿ, ಈಗ ಬೆಂಡೆಕಾಯಿ ಹಾಕ್ತೀನಿ ಇದರೊಳಗೆ। ಈ ಬೆಂಡೆಕಾಯಿ ಹಾಕಿದ ಮೇಲೆ ಒಂದು 1/2 ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು। ಎಣ್ಣೆ ಹಾಕಿ ಇವು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಬೇಕು। ಇವು ಒಂದು 4-5 ನಿಮಿಷದವರೆಗೂ ಹುರಿದ್ರೆ ಅವು ಗೋಲ್ಡನ್ ಬ್ರೌನ್ ಆಗುತ್ತೆ। ನೋಡಿ, ಈಗ ಆಗಿದೆ। ಇದನ್ನೊಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ। ನಂತರ ಇದಕ್ಕೆ ಅದೇ ಹಂಚಿಗೆ ಒಂದು 3-4 ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದಿಟ್ಕೊಳ್ಬೇಕು। ನೋಡಿ, ಇಷ್ಟಾದರೆ ಸಾಕು, ಇದನ್ನು ಇವಾಗ ತೆಕ್ಕೊಳ್ತಾ ಇದ್ದೀನಿ। ಈಗ ಚಟ್ನಿಗೋಸ್ಕರ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಉಪ್ಪು, ಹುರಿದಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಇವೆಲ್ಲವನ್ನು ಫಸ್ಟಿಗೆ ಈ ಕಲ್ಲಲ್ಲಿ ಹಾಕ್ಕೊಂಡು ಇದು ಸಣ್ಣಗಾಗೋವರೆಗೂ ಇದನ್ನು ಕುಟ್ಕೊಳ್ಬೇಕು। ನೋಡಿ, ಇದು ಇವಾಗ ಜಜ್ಜಿ ಸಣ್ಣಗಾಗಿದೆ। ಈಗ ಇದಕ್ಕೆ ಬೆಂಡೆಕಾಯಿ ಹುರಿದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ। ಇದನ್ನು ಹಾಕ್ಕೊಂಡು ಸಣ್ಣಗಾಗೋವರೆಗೂ ರುಬ್ಕೋಬೇಕು। ಈ ಹಿಂಡಿ ಕಲ್ಲಲ್ಲಿ ಮಾಡಿದರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ। ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ। ನೋಡಿ, ಇವಾಗ ರೆಡಿಯಾಗಿದೆ ನಮ್ಮ ಬೆಂಡೆಕಾಯಿ ಚಟ್ನಿ। ಈಗ ಇದನ್ನು ತೆಕ್ಕೊಳ್ಳೋಣ। ಇಷ್ಟಾದರೆ ಸಾಕು, ತುಂಬ ಸಣ್ಣಗೆ ಮಾಡಬಾರ್ದು. ನೋಡಿ, ಈ ಥರ ಇರಬೇಕು. ಈಗ ರೆಡಿಯಾಗಿದೆ ನಮ್ಮ ಬೆಂಡೆಕಾಯಿ ಚಟ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.